ಎಲ್ಲರಿಗೂ ನಮಸ್ಕಾರ. ಪುರುಷೋತ್ತಮ್ ಮೋಟೋ ಬ್ಲಾಗ್ಸ್ ಕನಕಪುರ. ಏನಪ್ಪ ಮೋಟೋ ಬ್ಲಾಗ್ ಅಂದ್ಬಿಟ್ಟು ಕರ್ಲೈತವ್ರೆ ಅಂತ ಅನ್ಕೊಂಬಿಡಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಎಲಿಮ್ ರೆಸಾರ್ಟಿಗೆ. ಫುಲ್ ನಮ್ಮ ಆಫೀಸ್ ಟೀಮು ಎಲ್ಲರೂ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ನಾನು ಮತ್ತೆ ರಂಗಸ್ವಾಮಿ ಅಂತ ನನ್ನ ಕೊಲೀಗು. ಹಾಯ್ ಮೇಡಪ್ಪ, ಪರಿಚಯ ಮಾಡ್ಕೋ. ಹಾಯ್ ಫ್ರೆಂಡ್ಸ್. ಫಸ್ಟ್ ಸೀಟ್ ಬೆಲ್ಟ್ ಹಾಕೋ, ಸೇಫ್ಟಿ ಇಂಪಾರ್ಟೆಂಟ್. ಸೀಟ್ ಬೆಲ್ಟ್ ಹಾಕಿದ್ಯಾ? ಓಕೆ, ವೆರಿ ಗುಡ್. ಇವತ್ತು ನಾವು ಎಲಿಮ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಮೋಟೋ ಬ್ಲಾಗ್ ಮಾಡಿ ಮಾಡಿ ಸಾಕಾಗೋಯ್ತು. ಸೊ ಕಾರ್ ಬ್ಲಾಗ್ಸ್ ಇನ್ನೂ 4-5 ವೀಡಿಯೋ ಐತೆ, ಎಡಿಟಿಂಗ್ ಮಾಡಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ಕನಕಪುರ ಬಿಟ್ಟು, ಒಂದು 7 ಕಿಲೋಮೀಟರ್ ಬಂದಿದ್ದೀವಿ. ನೆಕ್ಸ್ಟು ಫುಲ್ಲು ಹೆಂಗಿರುತ್ತೆ ರೆಸಾರ್ಟ್ ಇವತ್ತು, ಎಂಜಾಯ್ಮೆಂಟ್ ಹೆಂಗೆ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ರಂಗಸ್ವಾಮಿ ಏನಾರು ಮಾತಾಡಂಗಿದ್ರೆ ಮಾತಾಡಪ್ಪ. ಹಾಯ್ ಫ್ರೆಂಡ್ಸ್. ಏನಿಲ್ಲ, ಇವತ್ತೇ ಒಂದು ಹೊಸ್ದಾಗಿ ನಾನು ಬಂದಿರೋದು. ಮೋಟೋ ವ್ಲಾಗು ಇವ್ರು ಮಾಡ್ತಾ ಇದ್ದಾರೆ, ಬಟ್ ಏನಂದ್ರೆ ನನ್ನನ್ನು ಕರ್ಕೊಂಡು ಹೋಗಿಬ್ರು ಒಂದು ರೈಡ್ಗೆ, ವ್ಯೂಗೆಲ್ಲ ನೋಡ್ತೀನಿ ನಾನು ಅಂತ ಎಲ್ಲ ಹೇಳಿದ್ದೆ. ಆದರೆ ಇವು ಕರ್ಕೊಂಡು ಹೋಗಿರಲಿಲ್ಲ. ಫಸ್ಟ್ ಟೈಮ್ ಕರ್ಕೊಯ್ತವ್ರೆ, ಒಂಥರ ಖುಷಿ ಆಯ್ತೈತೆ. ಮತ್ತೆ ಆಫೀಸ್ ಟ್ರಿಪ್ ಆಗಿರೋದ್ರಿಂದ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು, ನಾವು ಎಲಿಮ್ ರೆಸಾರ್ಟ್ ಹೋಗ್ತಾ ಇರೋದು, ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀವಿ ಏನೇನು ಮಾಡಿದ್ವಿ, ನೆಕ್ಸ್ಟ್ ಏನೇನು ಮಾಡೋಕೆ ಹೋಗ್ತಾ ಇದ್ದೀವಿ, ಎಷ್ಟು ಗಂಟೆಗೆ ಬರ್ತೀವಿ ಅಂತ ಕಾಯ್ತಾ ಇರಿ. ಅಷ್ಟೇ ಹೇಳೋದಿಕ್ಕಾಗೋದು, ಈಗ ಸಸ್ಪೆನ್ಸ್. ಬಟ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ನಾವು, ಸಿಗರೇಟ್ಸ್ ಎದಲ್ಲ, ಸ್ಮೋಕಿಂಗ್ ಮಾಡಲ್ಲ, ಚೆನ್ನಾಗಿ ತಿಂತೀವಿ, ಎಂಜಾಯ್ ಮಾಡ್ತೀವಿ, ಅದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟು ರೋಡ್ ವ್ಯೂ ಯಾವ ಥರ ಬರುತ್ತೆ ಅಂತ ಅದೊಂದು ವಿಡಿಯೋ ಹಾಕಪ್ಪ. ನೋಡಿ ಫ್ರೆಂಡ್ಸ್, ಕನಕಪುರ ಬೆಂಗಳೂರು ರೋಡು ಯಾವ ಥರ ಆಗಿದೆ ಅಂತ. ತುಂಬ ಚೆನ್ನಾಗಿದೆ ರೋಡು, ಆರಾಮಾಗಿ ಟ್ರಾವೆಲಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ಇವಾಗ ಏನು ನೋಡ್ತಾ ಇದ್ದೀರಾ, ನಾವು ಕನಕಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರುತ್ತೆ ರೋಡು. ಈಗ ಇನ್ನೂ ಕೆಲಸ ನಡೀತೈತೆ, ಆರಾಮಾಗಿ ನೋಡ್ಕೊಂಡು ಬನ್ನಿ ಬರೋವಾಗ. ಇನ್ನೇನು ಜೈನ್ ಕಾಲೇಜ್ ಕೂಡ ಸಿಗುತ್ತೆ, ನೋಡಿರ್ತೀರಾ. ಜೈನ್ ಕಾಲೇಜ್ ಮುಂದೆ ಹೋಯ್ತು, ಇವಾಗ ನೆಕ್ಸ್ಟ್ ದಯಾನಂದ್ ಸಾಗರ್ ಹಾಸ್ಪಿಟಲ್. ಹಾಸ್ಪಿಟಲ್ ಬಂದ್ಬಿಟ್ಟು ಆಲ್ರೆಡಿ. ಏನಿಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಆಫೀಸಿಂದ ಒಂದು ವೋಟಿಂಗ್ 74 ಮೆಂಬರ್ಸ್ ಹೋಗಿದ್ದಾರೆ ಆಲ್ರೆಡಿ. ಆಲ್ರೆಡಿ ಇದಾರೆ ಅಲ್ಲಿ. ಏನಂದ್ರೆ ಒಂದು ನಮ್ಮ ಆಫೀಸ್ ಕಡೆಯಿಂದ ಒಂದು ಒಳ್ಳೆ ಏನಂದ್ರೆ ಒಂದು ಲಾಭ ಮಾಡ್ಕೊಟ್ಬಿಟ್ಟಿದೀವಿ ಎಲ್ಲ ಸೇರಿ. ಅದಕ್ಕೋಸ್ಕರ ಆಫೀಸ್ ಕಡೆಯಿಂದ ಒಂದು ಒಳ್ಳೆ ಟ್ರಿಪ್ಪು, ಒನ್ ಡೇ ಔಟು. ಸೊ ಒನ್ ಡೇ ಔಟ್ ಕರ್ಕೊಂಡು ಹೋಗ್ತಿರೋದ್ರಿಂದ ನಾವು ಅಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡಬೇಕು ಅಂತಾನೆ ಹೋಗ್ತಾ ಇದ್ದೀವಿ. ಗೇಮ್ಸ್ ಎಲ್ಲ ತುಂಬಾನೇ ಇದೆ, ಒಂದೊಂದು ಆಕ್ಟಿವಿಟೀಸು ಒಂದೊಂದು ಗೇಮು ಕೂಡ ತೋರಿಸ್ತೀವಿ ನೋಡಿ. ಎಂಜಾಯ್ ಮಾಡಿ ನೆಕ್ಸ್ಟ್ ನೀವು ಏನಾದರೂ ಹೋಗ್ಬೇಕು ಅಂತಂದರೆ, ರಿವ್ಯೂಸ್ ಎಲ್ಲ ಹೇಗಿದೆ ಅಂತೆಲ್ಲ ಅಲ್ಲೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಲೈವ್ ರೆಕಾರ್ಡ್ ಮಾಡ್ತೀವಿ ನೋಡಿ, ಆನಂದಿಸಿ. ಹಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಫ್ರೆಂಡ್ಸ್ ನಿಮ್ಮ ಟಿಕ್ಟಾಕ್ ನಿಮ್ಮ ಗೌಡ ಫ್ರೆಂಡ್. ನೋಡಿ ಫ್ರೆಂಡ್ಸ್, ನಾವು ಎಲಿಮಿನೇಟ್ ಹೋಗ್ತೀವಿ ಫ್ರೆಂಡ್. ನೀವು ಬರ್ಬಿಡಿ ಫ್ರೆಂಡ್, ತಿನ್ನ ಇಂಜಿ ಮಾಡೋಣ ಫ್ರೆಂಡ್, ಊಟ ಮಾಡೋಣ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಫ್ರೆಂಡ್. ಬನ್ನಿ ಫ್ರೆಂಡ್, ಅಡುಗೆ ಇಲ್ಲಿಂದ ರೈಟ್ ತೊಗೊಬೇಕು. ಬಟ್ ಇಲ್ಲಿ ಊಟನ್ನು ಆದಷ್ಟು ಯೂಟರ್ನೇ ಮಾಡ್ಕೊಂಡು ಬನ್ನಿ, ಯಾಕೆಂದ್ರೆ ಇಲ್ಲಿ ಆಪೋಸಿಟ್ ವೆಹಿಕಲ್ಗಳು ಬರ್ತಾ ಇರುತ್ತೆ, ನೋಡ್ಕೊಳ್ಬೇಕು. ಇಲ್ಲಿಂದ ಎಷ್ಟು ಮೀಟರ್ ಆಯ್ತಪ್ಪ? ಇನ್ನ ಇನ್ನೂ 1.5 ಕಿಲೋಮೀಟರ್ ಇದೆ ಇಲ್ಲಿಂದ. 1.5 ಕಿಲೋಮೀಟರು ಏನಿಲ್ಲ ಫ್ರೆಂಡ್ಸ್, ರೋಡ್ ಎಲ್ಲ ಅದ್ಗೆಟ್ ಹೋಗಿದೆ, ನಿಧಾನಕ್ಕೆ ಹೋಗ್ಬೇಕು. ಆದಷ್ಟು ಆರಾಮಾಗಿ ಬನ್ನಿ. ಎಂಟ್ರಿ ಇದೆ, ಎಂಟ್ರಿ ಎಲ್ಲಿಮ್ ರೆಸಾರ್ಟಿಗೆ. ಇವತ್ತು ಬಂದು ಎಂಟ್ರಿ ಆಗಿದ್ದೀವಿ ಎಲ್ಲಿಮ್ ರೆಸಾರ್ಟ್ ಒಳಗಡೆ. ರೆಸಾರ್ಟ್ ಕಾಲ್ ಮೇಲೆ
ಎತ್ಕೊಂಡ್ಬರ ಎತ್ಕೊಂಡ್ಬರ ಒಂದು ನಿಮಿಷ ಅಲ್ಲಿಗೆ ಎತ್ಕೊಂಡ್ಬರ ಹೇಳ್ತೀನಿ, ಫೋಟೋ ತೆಗ್ಬಿಟ್ಟು ಅಲ್ಲೇ ಮಾಡ್ಕೊಳೋಣ. ಆಕ್ಟಿವಿಟೀಸ್ ಒಳಗಡೆ ಹಾಕ್ಬಿಟ್ಟಿದ್ಯಾ ಕ್ಯಾಮ್ರಾ ಹಿಂದಕ್ಕೆ ಹಾಕೊಳ ಸೈಡ್ಗೆ ಇಲ್ಲ ರಂಗ ಅಲ್ಲಿ ಏನು ಕೇಳ್ತದೆ ಏನ್ ಸರ್ ಇದು ಆಕ್ಟಿವಿಟೀಸ್ ಯಪ್ಪ ಈ ತರ ಎಲ್ಲ ಹಿಂಸೆ ಕೊಟ್ಟರೆ ತುಂಬ ಚೆನ್ನಾಗಿತ್ತು. Oh,
ಅಕ್ಷತ ಅಕ್ಷತ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಆಡ್ತಾ ಇದ್ದಾರೆ ಕ್ರಿಕೆಟ್. ಏ ರವಿ ಕಾಲ ರೆಡಿ ಹಾಕೊಂಡ್ ಬಾ ಅಡ್ಡ ಬರ್ತೀನಿ ಇವಾಗ ನಿಮ್ ಸಪರೇಟ್ ಮಾಡ್ತಾ ಇದೀನಿ. ಸರ್ ಹೋಗ್ಬೋದಾ? ಓ ರವಿ ಫೋಟೋ ತೆಗಿಯೋ. ಇದೊಂದು ಆಕ್ಟಿವಿಟೀಸು. ಅದು ಟಫು, ಇದೇನು ಈಸಿ ಇದೆ ಬಟ್ ಅದು ಟಫು. ಥ್ಯಾಂಕ್ ಯು.